ಖಂಡಿತ ಮುಂದುವರಿಸ್ತೇವೆ ಅದನ್ನು. ಕರ್ನಾಟಕದಲ್ಲಿ ನಾವು ಹೆಚ್ಚು ಕಡೆ 20 ಲಕ್ಷ ಮಂದಿ ಇದ್ದೇವೆ ಇಲ್ಲಿ. ಅಂದರೆ ದೊಡ್ಡ ಕಮ್ಯುನಿಟಿ ಅಲ್ಲ, ಒಂದು ಮೀಡಿಯಂ ಸೈಜ್ ಕಮ್ಯುನಿಟಿ ಇದ್ದು. ಅಂದರೆ ಕರಾವಳಿಯಿಂದ ಬಂದವರು ನಾವು. ಕರಾವಳಿ ಬಂದು ಈ ಕರಾವಳಿಯಿಂದ ನಾವು ಬಾಂಬೆ, ಬ್ಯಾಂಗ್ಳೂರು, ಡೆಲ್ಲಿ, ಗಿಲ್ಲಿ ಅಂತ ದೊಡ್ಡ ದೊಡ್ಡ ಸಿಟಿಗಳಿಗೆ ಹೋಗಿ ನಮ್ಮದೇ ಸ್ವಂತ ಉದ್ಯಮವನ್ನು ಮಾಡಿಕೊಂಡು ನಮ್ಮ ಅನ್ನವನ್ನು ನಾವೇ ತಿಂತಾ ಇದ್ದೇವೆ. ನಾವು ಮಾಡಬೇಕು ಅಂತೇಳಿ ನಮ್ಮ ಯೋಚನೆ ಇದೆ, ಅದು ದೇವರಿಗೆ ಬಿಟ್ಟದ್ದು. ಮುಂದೆ ಏನೆಲ್ಲ ಆಗ್ತದೆ ಅಂತ ನಮ್ಗೆ ಗೊತ್ತಿಲ್ಲ. ವೈಸ್ ಪ್ರೆಸಿಡೆಂಟ್ ಹೆಚ್ ಸಂಪಣ್ಣ ಕುಮಾರ್ ಶೆಟ್ಟಿ ಇದ್ದಾರೆ, ವೈಸ್ ಪ್ರೆಸಿಡೆಂಟ್ ಲೇಡಿ ವೈಸ್ ಪ್ರೆಸಿಡೆಂಟ್ ರೋಹಿಣಿ ಜಿ ಶೆಟ್ಟಿ ಅವರಿದ್ದಾರೆ, ಜಾಯಿಂಟ್ ಸೆಕ್ರೆಟರಿ ಡಿಂಪಲ್ ಅವರಿದ್ದಾರೆ, ಹಾಗೆ ನಮ್ಮ ಕಮಿಟಿ ಮೆಂಬರ್ಸ್ ಇದ್ದಾರೆ. ಫಸ್ಟ್ ಇಲ್ಲಿಂದ ಗೀತಾ ಶೆಟ್ಟಿ ಇದ್ದಾರೆ, ಶಕುಂತಲಾ ಶೆಟ್ಟಿ ಅವರು ಸರ್ ಅನ್ನುವಂಥ ಅಡ್ವೊಕೇಟ್ ಅವರು, ಹಾಗೆ ಪ್ರತಾಪ್ ಶೆಟ್ಟಿ ಅವರಿದ್ದಾರೆ. ನಮಗೆ ಈ ತಂಡದಲ್ಲಿ ಒಂದು ಸ್ಟ್ರೆಂತ್ ಅಂತ ಹೇಳಿದ್ರೆ ಪ್ರತಾಪ್ ಶೆಟ್ಟಿ ಅವರು. ಈ ಹೋಟೆಲ್ನ ಬಗ್ಗೆ ಯೋಜನೆಯನ್ನು ಮಾಡಲಿಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಇವತ್ತು ಪ್ರತಾಪ್ ಶೆಟ್ಟಿ ಅವರು. ಅವರ ಯಾವತ್ತೂ ಮಾತಾಡುವಾಗ ಹೇಳೋದು ಅವರು ಒಂದೇ, ನಮ್ಮ ಹೋಟೆಲ್ ಉದ್ಯಮದವ್ರಿಗೆ ಏನಾದರೂ ಮಾಡಿ, ನಮ್ಮ ಹೋಟೆಲ್ ಉದ್ಯಮದವ್ರನ್ನ ಕೈ ಹಿಡಿಯಿರಿ, ಯಾಕಂದರೆ ಅವ್ರಿಗೆ ತೊಂದರೆ ಬಂದಾಗ ಯಾರೂ ಮುಂದೆ ಬರೋದಿಲ್ಲ. ಇವತ್ತು ಒಂದು ಇಂಡಸ್ಟ್ರಿಯಲಿಸ್ಟ್ ಆಗಿರ್ಬೋದು ಅಥವಾ ಎಜುಕೇಷನಿಸ್ಟ್ ಆಗಿರ್ಬೋದು, ಯಾರೇ ಬಂದು ಕಷ್ಟದಲ್ಲಿ ಬಂದಾಗ ಬ್ಯಾಂಕು ಅಥವಾ ಮತ್ತೊಂದು ಯಾರಾದರೂ ಒಂದು ಸಾಲ ಕೊಡೋರಿದ್ದಾರೆ, ಆದರೆ ನಮ್ಮ ಸಣ್ಣ ಉದ್ಯಮೆದಾರರಿಗೆ ಇವತ್ತು ಯಾರೂ ಕೈ ಹಿಡಿದಿರಲಿಲ್ಲ. ಆ ಒಂದು ಯೋಜನೆಯನ್ನು ನಾವು ಹಾಕ್ಕೊಂಡ್ರೆ ನಿಮ್ಮ ಜೊತೆ ಇರ್ತೀನಿ ಅಂತ ಬಂದಂಥವರು ಪ್ರತಾಪ್ ಶೆಟ್ಟಿ ಅವರು. ಅವರ ಯೋಜನೆಯನ್ನು ನಾವು ಯೋಜನೆಯಾಗಿ ಪರಿವರ್ತನೆಗೊಳಿಸಿ ಇವತ್ತು ನಮ್ಮ ಒಂದು ತಂಡದ ಒಂದು ಧ್ಯೇಯವನ್ನಾಗಿ ಇಟ್ಕೊಂಡಿದ್ದೇವೆ. ಹಾಗೆ ಅಶೋಕ್ ಅಣ್ಣ ಅವರು, ಅಶೋಕ್ ಶೆಟ್ಟಿ ಅಂತೇಳಿ ಅವರು ಒಬ್ಬ ಬಿಲ್ಡರು ಮತ್ತು ಡೆವಲಪ್ಪರು. ನಮ್ಮ ಪ್ರವೀಣ್ ಹೆಗಡೆ ಅವರು ಕೂಡ ಒಂದು ಆಂಟ್ರಪ್ರಿನರು, ಅವರೊಂದು ಇಂಡಸ್ಟ್ರಿಯನ್ನು ನಡೆಸ್ತಾ ಇದ್ದಾರೆ. ಅಚ್ಚಲಾಡಿ ಸುಧಾಕರ್ ಶೆಟ್ಟಿ, ಗಾಂಧಿನಗರ ಭಾಗದಲ್ಲಿ ಅವರ ಹೆಸರು ಕೇಳಿದವರಿಲ್ಲ. ಸಣ್ಣ ಉದ್ಯಮದಿಂದ ಹಿಡಿದು ಹೋಟೆಲ್ ಅವರಿಂದ ಹಿಡಿದು ಎಲ್ಲರಿಗೂ ಚಿರಪರಿಚಿತ ವ್ಯಕ್ತಿ. ಹಾಗೆ ನಮ್ಮ ಸುಧಾಕರ್ ಶೆಟ್ಟಿ ಅವರು ಕ್ಯಾಟ್ರಿಂಗ್ ಉದ್ಯಮದಲ್ಲಿ ಅತ್ಯಂತ ಹೆಸರು ಮಾಡಿದವರು. ಅವರು ಕೂಡ ಒಂದು ಒಳ್ಳೆಯ ನಮಗೆ ಒಂದು ಸಪೋರ್ಟನ್ನು ಕೊಡ್ತಾ ಇದ್ದಾರೆ. ಅವರನ್ನು ಗೆಲ್ಲಿಸಿದೆ ಆದರೆ ಬಂಡ್ ಸಂಘಕ್ಕೂ ಕೂಡ ಒಂದು ಹೊಸ ಒಂದು ಹುಮ್ಮಸ್ಸು ಮತ್ತು ಒಂದು ಶಕ್ತಿ ಬಂದಾಗೆ ಆಗ್ತದೆ ಅಂತ ನನ್ನ ಭಾವನೆ. ಹಾಗೆ ಬಾಲಕೃಷ್ಣ ಶೆಟ್ಟಿ ತುಂಬ ಅತ್ಯುತ್ತಮ ಸ್ಪೋರ್ಟ್ಸ್, ಬಾಲಕೃಷ್ಣ ರೈ ಅವರು ಉತ್ತಮ ಸ್ಪೋರ್ಟ್ಸ್ ಮ್ಯಾನ್ ಕೂಡ, ಉದ್ಯಮಿ ಕೂಡ. ಅವರು ಹೊರದೇಶದಲ್ಲಿ ಕೆಲಸ ಮಾಡಿ ಬೆಂಗಳೂರಿಗೆ ಬಂದು ನೆಲೆಸಿರುವಂಥವರು. ಆ ಹೊರದೇಶದ ಅವರ ಯೋಚನೆಯನ್ನು ಬೆಂಗಳೂರಿನ ಬಂಟರಿಗೆ ಅವರು ತಲುಪಿಸ್ಬೇಕು ಅನ್ನೋ ಒಂದು ಯೋಚನೆಯಲ್ಲಿ ಇಟ್ಕೊಂಡವರು. ನಾಗರಾಜ ಶೆಟ್ಟಿ ಕುಕ್ಕಡೆ ಅವರು ಕೂಡ ಬಂಡ್ ಸಂಘ, ಮೂಲ ಬಂಡ್ ಸಂಘ ಪ್ರಾರಂಭ ಆದಾಗಿಂದ ಸಂಘದಲ್ಲಿ ಕೆಲಸ ಮಾಡಿ ನಂತರ ಬಿ ಎಲ್ ಜಾಯ್ನ್ ಆಗಿ ಇವತ್ತು ಕೂಡ ಒಂದು ಕಮಿಟಿ ಮೆಂಬರ್ಗೆ ನಿಂತಿದ್ದಾರೆ. ನಮ್ಮ ತಂಡವು ಚುನಾವಣೆಗೆ ಯಾವುದೇ ದುಂದುವೆಚ್ಚ ಮಾಡದೆ ಆ ಹಣವನ್ನು ಸಂಘದ ಹಿತಾಸಕ್ತಿಗಾಗಿ ಮುಂದಿನ ದಿನದಲ್ಲಿ ಸಂಘಕ್ಕೆ ಹಣವನ್ನು ದೇಣಿಗೆಯಾಗಿ ನೀಡುತ್ತೇವೆ. ಪ್ರತಾಪ್ ಶೆಟ್ಟಿ ಅಂತ, ಡಿ ಬಿ ಪ್ರತಾಪ್ ಶೆಟ್ಟಿ. ನಾನು ಈ ಸರ್ತಿ ಬೆಂಗಳೂರು ಬಂಟರ ಸಂಘ ಎಲೆಕ್ಷನ್ ಇದೇ ತಿಂಗಳು 31ನೇ ತಾರೀಕು ಎಲೆಕ್ಷನ್ ನಡೀತಿದೆ. ಪೃಥ್ವಿರಾಜ್ ರೈಯವರ ತಂಡದಲ್ಲಿ ಇಸಿ ಮೆಂಬರ್ ಆಗಿ ನಿಂತಿದ್ದೇನೆ. ನನ್ನ ಸೀರಿಯಲ್ 17. ಉತ್ತಮವಾಗಿ ಮುಲ್ಕಿ ಸುಂದರಾಮ್ ಶೆಟ್ಟಿ ನಗರದಲ್ಲಿ ಇನ್ನೊಂದು ಸ್ಕೂಲಿನ ಆಲೋಚನೆ ಇದೆ. ಸಂಕಷ್ಟದಲ್ಲಿರುವ ಬೆಂಗಳೂರಿನಲ್ಲಿ ಸಂಕಷ್ಟದಲ್ಲಿರುವ ಸಣ್ಣ ಪುಟ್ಟ ಅಂಗಡಿ ಮತ್ತು ಹೋಟೆಲ್ ಉದ್ಯಮದವರಿಗೆ ಸಹಾಯ ನಿಧಿ ಸ್ಥಾಪನೆ, ಹಾಗೂ ಹಿರಿಯ ನಾಗರಿಕರಿಗೆ ವಿಶ್ರಾಂತಿಧಾಮ, ಹಾಗೂ ಕ್ರೀಡಾ ಸಂಕೀರ್ಣ ಮತ್ತು ಬಹು ಅಂತಸ್ತಿನ